ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರವನ್ನು ಸ್ಮಾರ್ಟ್ ಸಿಟಿ ಎಂದು ಘೋಷಿಸಿದ್ದಾರೆ ಅಷ್ಟೇ, ಸ್ಮಾರ್ಟ್ ಸಿಟಿಯಲ್ಲಿ ಸಾರ್ವಜನಿಕರ ಶೌಚಾಲಯಗಳದ್ದೇ ಸಮಸ್ಯೆ ಎಂದು ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ರವರು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆರೋಪಿಸಿದ್ದಾರೆ. ತುಮಕೂರು ನಗರ ನಗರಸಭೆ ಆದ್ಮೇಲೆ ಮಹಾನಗರ ಪಾಲಿಕೆ ಆಯಿತು, ಮಹಾನಗರ ಪಾಲಿಕೆ ಜೊತೆ ಜೊತೆ ಸ್ಮಾರ್ಟ್ ಸಿಟಿನೂ ಆಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಇರುವ ಶೌಚಾಲಯಗಳು ನೋಡಿದ್ರೆ ಎಷ್ಟೋ ವರ್ಷಗಳೇನು ಬಂದಾಗವೆ ಏನು ಎಂತ ಅಂತ ಏನು ಸಾರ್ವಜನಿಕರಿಗೆ ತಿಳಿತಾ ಇಲ್ಲ. ಎಷ್ಟೋ ಜನ ಹೋರಾಟಗಾರರು ಇಲ್ಲಿ ಬರ್ತಾರೆ, ಹೋರಾಟ ಮಾಡ್ತಾರೆ, ನೂರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಾರೆ, ಶೌಚಾಲಯ ಏನಕ್ಕೆ ಇಟ್ಟಾರೆ? ಜನರ ಜನರಿಗೆ ಸಾರ್ವಜನಿಕರು ಬಂದಾಗ ಅವಶ್ಯಕತೆ ಬಿದ್ದಾಗ ಶೌಚಾಲಯಕ್ಕೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು? ಡಿ ಸಿ ಆಫೀಸ್ ಪಕ್ಕದಲ್ಲಿರೋ ಗೋಡೆಗಳ ಹತ್ರ ಹೋಗಿ ಶೌಚಾಲಯವನ್ನು ಮೂತ್ರ ವಿಸರ್ಜನೆ ಮಾಡೋದಾಗಲಿ, ಅಥವಾ ಡಿ ಎಸ್ ಪಿ ಆಫೀಸ್ ಕಾಂಪೌಂಡ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಇಸ್ತು ಮಾಡೋದಾಗಲಿ, ಇದು ಸರಿನ? ತುಮಕೂರು ನಗರದ ವಾತಾವರಣದಲ್ಲಿ ಇದು ಎಷ್ಟು ಸರಿ ಅಂತ ಹೇಳಿ ನಾವೆಲ್ಲ ಈ ಸಾರ್ವಜನಿಕರು ಯೋಚನೆ ಮಾಡಬೇಕಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಇದಕ್ಕೆ ಸ್ವಲ್ಪ ಗಮನ ಕೊಡದೇ ಇದ್ರೆ, ಅಥವಾ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಗೆ ಬರುವ ಇದು ಶೌಚಾಲಯಗಳು ಇದ್ರ ಸಹ ಗಮನ ಕೊಡದೇ ಇದ್ರೆ, ಸ್ಮಾರ್ಟ್ ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿಯವರು ಅವರು ಸಹ ಇದ್ರ ಬಗ್ಗೆ ಗಮನ ಕೊಡದೇ ಇದ್ರೆ ಇನ್ನು ಯಾವ ಥರ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ಇವತ್ತು ಬಿ ಜೆ ಪಿಯ ಶಾಸಕರು ಮತ್ತು ಸಂಸದರಿಗೆ ಒಂದು ಸವಾಲಾಗ್ತಿದೆ. ಇವತ್ತು ಬಿ ಜೆ ಪಿಯಲ್ಲಿ ಅವರು ಶಾಸಕರು ಮತ್ತು ಬಿ ಜೆ ಪಿ ಪಕ್ಷದ ಏನಂದರೆ ಸ್ವಚ್ಛತೆಯನ್ನು ಬಗ್ಗೆ ಮಾತಾಡ್ತಾರಲ್ಲ, ಇವತ್ತು ಎಲ್ಲಿದೆ ಸ್ವಚ್ಛತೆ? ತುಮಕೂರು ನಗರ ಮೇನ್ ಇದು ಹಾರ್ಟ್ ಆಫ್ ಸಿಟಿ ಇದ್ದಂಗೆ, ಇವೆಲ್ಲ ಇಂಥ ಕಡೆ ಶೌಚಾಲಯಕ್ಕೆ ಸೌಲಭ್ಯ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಆಕ್ರೋಶದಿಂದ ಹೊರಗಡೆ ಅಂತ ಒಂದು ಇದು ಮಾಡ್ಕೊಂಡು ಹೋದಾಗ ಅದು ಯಾವ ಥರ ಕೆಡದಾಗಿ ಕಾಣುತ್ತೆ ಅಂತೇಳಿ ಇವತ್ತು ಓಪನ್ ಆಗಿ ಇವತ್ತು ಎಲ್ಲರೂ ಕಾಣ್ತಾ ಇದೆ. ತಕ್ಷಣ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇದ್ರ ಬಗ್ಗೆ ಸರಿ ಮಾಡಬೇಕು ಅಂತ ಹೇಳಿ ಇವತ್ತು ಮನವಿ ಮಾಡ್ತಾ ಇದೆ. ಏನು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾಕಾರರಿಗೆ ನಿರ್ಮಾಣಗೊಂಡಿರ್ತಕ್ಕಂಥ ಸಾರ್ವಜನಿಕ ಶೌಚಾಲಯ, ಪುರುಷ ಮತ್ತು ಮಹಿಳೆಯರಿಗೆ ಈ ಶೌಚಾಲಯವನ್ನು ಕಟ್ಟಿರ್ತಕ್ಕಂಥದ್ದಿದೆ. ಜಿಲ್ಲೆಯ 10 ತಾಲೂಕಿನ ಜನ ಸಮಸ್ಯೆಗಳನ್ನ ಇಟ್ಕೊಂಡು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬರ್ತಕ್ಕಂಥದ್ದಿದೆ. ತುಮಕೂರು ಸ್ಮಾರ್ಟ್ ಸಿಟಿ ಅಂತೇಳಿ ಹೆಗ್ಗಳಿಕೆಯ ಒಂದು ವಾತಾವರಣ ಇದೆ, ಆದರೆ ನಗರದಲ್ಲಿ ಹಲವು ಸಮಸ್ಯೆಗಳನ್ನು ಹೊತ್ತು ತುಮಕೂರು ಇವತ್ತು ಸಮಸ್ಯೆಗಳ ನಂತರದಲ್ಲಿ ಸಿಲುಕಿರ್ತಕ್ಕಂಥದ್ದಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಸಾರ್ವಜನಿಕ ಶೌಚಾಲಯ ನಾಮಕಾವಸ್ಥೆಗೆ ಅಷ್ಟೇ ನಿರ್ಮಾಣವಾಗಿರ್ತಕ್ಕಂಥದ್ದಿದೆಯೋ ಅಥವಾ ಜನರ ಸೇವೆಗೆ ಇದು ನಿರಂತರತೆಯನ್ನು ಕಳಿಸ್ಕೊಂಡಿದೆಯೋ ಅಂತೇಳಿ ಅನುಮಾನ ವ್ಯಕ್ತವಾಗ್ತಿದೆ. ಮಹಾನಗರ ಪಾಲಿಕೆ ಹಾಗೂ ಟೂಡ ನಗರಾಭಿವೃದ್ಧಿ ಇಲಾಖೆ ಏನು ಇದನ್ನು ಸ್ಥಾಪನೆ ಮಾಡಿದೆ, ಇದನ್ನು ಸಾರ್ವಜನಿಕರಿಗೆ ತೆರೆದು ಇದನ್ನು ಅನುಕೂಲಕ್ಕೆ ಬಳಸುವಂತೆ ಮಾಡಬೇಕು. ಇದು ಈಗಾಗಲೇ ನಿರ್ಮಾಣ ಆಗಿ ಸುಮಾರು ವರ್ಷಗಳು ಕಳೆದಿದೆ, ಆದರೂ ಕೂಡ ಇದು ಜನರಿಗೆ ಅನುಕೂಲ ಆಗದಲೇ ಒಂದು ಸ್ಥಗಿತವಾಗಿರ್ತಕ್ಕಂಥದ್ದು ನೋಡಿದ್ರೆ ಅನುಮಾನವಾಗ್ತಿದೆ. ಇದನ್ನು ಸುಮ್ಮನೆ ನಾಮಕಾವಸ್ಥೆ ನಿರ್ಮಾಣ ಮಾಡಿದ್ದೀರಾ ಅಥವಾ ಇದನ್ನು ಬಳಸಲಿಕ್ಕೆ ಅನುಕೂಲ ಇಲ್ವಾ ಅಂತೇಳಿ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿ ಇದನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಡ್ಬೇಕು. ಇಲ್ಲ ಆದರೆ ತುಮಕೂರು ನಗರದ ಜನತೆ ಏನು ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಹಲವು ಹೆಗ್ಗಳಿಕೆಯನ್ನು ತಗೊಳ್ತಾ ಇದ್ದೀರಾ, ಇದೆಲ್ಲ ಚುಕ್ಕೆ ತುಮಕೂರು ನಗರಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಉಳಿತಕ್ಕಂಥದ್ದಿದೆ. ದಯಮಾಡಿ ಇದನ್ನು ಗಮನಿಸಿ ಇದನ್ನು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲೇ ಇದೆ, ನಾವು ಇದ್ದೀವಿ. ಇಲ್ಲಿ ಒಂದು ಶೌಚಾಲಯ ಇದೆ, ಈ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ ಕೆಲವು ದಿನಗಳಿಂದ, ಯಾಕೆ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಇಲ್ಲಿ ಡಿ ಸಿ ಆಫೀಸ್ಗೆ ಮತ್ತೀಗ ಇಲ್ಲಿ ನಾಡ ಕಚೇರಿ ತಾಲೂಕು ಆಫೀಸ್ಗೆ ಹಳ್ಳಿ ಪ್ರದೇಶಗಳಿಂದ ಸುಮಾರು ಜನ ಬರ್ತಾರೆ. ಮೂತ್ರ ವಿಸರ್ಜನೆ ಮಾಡಬೇಕು ಅಂತಂದರೆ ಇಲ್ಲ ಡಿ ಸಿ ಕಾಂಪೌಂಡ್ ಹತ್ರ ಹೋಗಿ ಒಯ್ಯಬೇಕು, ಇಲ್ಲ ಅಂತಂದರೆ ಈ ಕಡೆ ಪೊಲೀಸ್ ಸ್ಟೇಷನ್ ಕಡೆ ಹೋಗಿ ಒಯ್ಯಬೇಕು, ಇಲ್ಲ ಅಂತಂದರೆ ಗಾಜಿನ ಮನೆ ಒಳಗಡೆ ಒಯ್ಯಬೇಕು. ಈಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂತಂದರೆ ಈ ಜಿಲ್ಲಾಧಿಕಾರಿಗಳಿಗೆ ಗೋಡೆಗೆ ಒಯ್ಯಬೇಕು. ಈ ಥರ ಕ್ಲೋಸ್ ಮಾಡಿ ಭಾಳ ತೊಂದರೆ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಆದಷ್ಟು ಬೇಗ ಈ ಸಾರ್ವಜನಿಕರಿಗೆ ಈ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಇದನ್ನು ಬೀಗ ಓಪನ್ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ.